ನಮ್ಮ ಈ ಕನ್ನಡ ಆಡೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತಿನ ಹೊಸ ಹೊಸ ಸುದ್ದಿಗಳು, ಹೊಸ ಹೊಸ ವಿಚಾರಗಳು ಮತ್ತು ಇವತ್ತು ಬಂದಿರತಕ್ಕಂತ ಗುಡ್ ನ್ಯೂಸ್ ಏನು, ಬ್ಯಾಡ್ ನ್ಯೂಸ್ ಏನು ಮತ್ತು ಇಂದಿನ ದಿನ ಪೂರ್ತಿ ನ್ಯೂಸ್ ಅನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಸೋ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸೋ ಇಲ್ಲಿ ಆಟೋ ಚಾಲಕರಿಗೆ ಗುಡ್ ನ್ಯೂಸ್ ಬಂದಿದೆ ಮತ್ತು ಎಲ್ಲಾ ರೀತಿಯಿಂದ ಬ್ಯಾಂಕ್ ಗ್ರಾಹಕರಿಗೆ ಹಾಗೂ ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ಮಾಹಿತಿ ಒಂದು ಬಂದಿದೆ. ಹಾಗಾಗಿ ಎಲ್ಲ ಮಾಹಿತಿಯನ್ನು ನೀವೆಲ್ಲರೂ ತಿಳಿದುಕೊಳ್ಳಲೇಬೇಕು. ಸೋ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇದೇ ರೀತಿ ಹೊಸ ಹೊಸ ಮಾಹಿತಿ, ಹೊಸ ಹೊಸ ವಿಡಿಯೋ ನೋಡಲು ನಮ್ಮ ಈ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೋ ಹಾಗಾದರೆ ಬನ್ನಿ ವೀಕ್ಷಕರೇ, ಸೋ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಇನ್ನು ಸ್ನೇಹಿತರೆ, ಮೊದಲಿಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಹೌದು, ಸೋ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುವ ರಾಜ್ಯದ 8,50,000 ವಿದ್ಯಾರ್ಥಿಗಳಿಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ ವಿತರಣೆಗೆ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ ಎಂದು ಇದೀಗ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಹೌದು, ಸೋ ಸುದ್ದಿಗಾರರೊಂದಿಗೆ ಮಾತನಾಡಿ ಸಚಿವರು, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು, ಅದಕ್ಕಾಗಿ ಉಚಿತವಾಗಿ ಬಸ್ ಹಾಗೂ ಎಲ್ಲ ರೀತಿಯಿಂದ ಮಾಸ್ಕ್ ಆಗಿರಬಹುದು, ಸ್ಯಾನಿಟೈಸರ್ ಆಗಿರಬಹುದು, ಇವೆಲ್ಲವನ್ನು ಅಧಿಕೃತವಾಗಿ ಶಿಕ್ಷಣ ಇಲಾಖೆಯಿಂದ ಒದಗಿಸಿಕೊಡಲಾಗುವುದು ಎಂದು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಸಿಹಿ ಸುದ್ದಿ ಅಂತಲೇ ಹೇಳಬಹುದಾಗಿದೆ. ಇನ್ನು ಸ್ನೇಹಿತರೆ, ಉಡುಪಿಯಲ್ಲಿ ಸೋಮವಾರದಿಂದ ಒಂದು ವಾರಗಳ ಕಾಲ ಉಚಿತವಾಗಿ ಬಸ್ ಸೇವೆಯನ್ನು ಎಲ್ಲ ಜನಸಾಮಾನ್ಯರಿಗೆ ಒದಗಿಸಬೇಕೆಂದು ಅಧಿಕೃತವಾಗಿ ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಸಾಲದ ನಿರೀಕ್ಷೆಯಲ್ಲಿದ್ದವರಿಗೆ ಇದೀಗ ಎಲ್ಲ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಎಸ್ ಬಿ ಐ ಬ್ಯಾಂಕ್ ಆಗಿರಬಹುದು, ಕೆನರಾ ಬ್ಯಾಂಕ್ ಆಗಿರಬಹುದು ಮತ್ತು ಎಲ್ಲ ರೀತಿಯಿಂದ ಐ ಸಿ ಐ ಸಿ ಐ ಬ್ಯಾಂಕ್ ಆಗಿರಬಹುದು, ಎಲ್ಲ ರಾಷ್ಟ್ರೀಕೃತ ಮತ್ತು ಖಾಸಗೀಕೃತ ಎಲ್ಲ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಗುಡ್ ನ್ಯೂಸ್ ಒಂದು ಕೊಟ್ಟಿದ್ದಾರೆ. ಹೌದು, ಸೊ ಈ ಲಾಕ್ಡೌನ್ನಿಂದಾಗಿ ಮತ್ತು ಒಂದು ಕಡೆ ಈ ಕೊರೋನಾ ಭೀತಿಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ವಿನಃ ಕಡಿಮೆಯಾಗುತ್ತಿಲ್ಲ. ಅದಕ್ಕಾಗಿ ಎಲ್ಲ ರೀತಿಯಿಂದ ಜನಸಾಮಾನ್ಯರಿಗೆ ತುಂಬಾ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಎಲ್ಲ ಬ್ಯಾಂಕ್ಗಳು ಸೇರಿ ತಮ್ಮ ಗ್ರಾಹಕರಿಗೆ ಸಾಲವನ್ನು ಒದಗಿಸುವ ಕೆಲಸವೂ ಇದೀಗ ಮಾಡ್ತಿದೆ. ಹಾಗಾಗಿ ಇದೀಗ ಎಲ್ಲ ಗ್ರಾಹಕರಿಗೆ ತಮಗೆ ಬೇಕಾಗುವ ಸಾಲ ಸೌಲಭ್ಯವನ್ನು ಎಲ್ಲ ಬ್ಯಾಂಕ್ಗಳಿಂದ ಪಡೆದುಕೊಳ್ಳಬಹುದು. ಸೊ ಈ ರೀತಿಯ ಗುಡ್ ನ್ಯೂಸನ್ನು ಎಲ್ಲ ಗ್ರಾಹಕರಿಗೆ ಬ್ಯಾಂಕ್ಗಳು ಕೊಟ್ಟಿವೆ. ಇನ್ನು ಸ್ನೇಹಿತರೆ, ಕೊರೋನಾ ವೈರಸ್ ನಿಯಂತ್ರಣಕ್ಕಾಗಿ ಈ ಹಿಂದೆ ಲಾಕ್ಡೌನ್ ಮತ್ತು ಜನತಾ ಕರ್ಫ್ಯೂ ಸೇರಿದಂತೆ ಹಲವು ಪ್ರಯತ್ನವನ್ನು ಮಾಡಲಾಗಿದೆ. ಅದರಲ್ಲಿ ಎಲ್ಲ ರೀತಿಯಿಂದ ನ್ಯಾಯಾಲಯಗಳು ಬಂದ್ ಆಗಿದ್ದವು. ಹೌದು ಸ್ನೇಹಿತರೆ, ಸೊ ಯಾವುದೇ ರೀತಿಯಿಂದ ಸುದ್ದಿ ಕಲಾಪವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕವೇ ನಡೆಸಲಾಗುತ್ತಿತ್ತು. ಇದೀಗ ಲಾಕ್ಡೌನ್ ಸಡಿಲಿಕೆಯಾಗಿರುವುದರಿಂದ ಜೂನ್ 1ರಿಂದ ಎಲ್ಲ ನ್ಯಾಯಾಲಯಗಳು ಓಪನ್ ಆಗಲಿವೆ ಎಂದು ಅಧಿಕೃತವಾಗಿ ಹೈಕೋರ್ಟ್ ಪೀಠ, ಜಿಲ್ಲಾ ಹಾಗೂ ರಾಜ್ಯ ತಾಲೂಕು ಘಟಕಾಧಿಕಾರಿಗಳು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಸೊ ಈ ರೀತಿಯ ಸುದ್ದಿಯನ್ನು ನೀಡಿದ್ದಾರೆ. ಇನ್ನು ಸ್ನೇಹಿತರೆ, ಎಲ್ಲ ರೀತಿಯಿಂದ ಹೋಟೆಲ್ಗಳು ಕೂಡ ಓಪನ್ ಮಾಡಬೇಕೆಂದು ಇದೀಗ ಸುದ್ದಿಗಳು ಕೇಳಿಬರುತ್ತಿವೆ. ಹೌದು, ಸೊ ದಿನದಿಂದ ದಿನಕ್ಕೆ ಈ ಲಾಕ್ಡೌನ್ ಅನ್ನು ಸಡಿಲಿಕೆ ಮಾಡುತ್ತಿದ್ದಾರೆ. ಅದಕ್ಕಾಗಿ ಎಲ್ಲ ರೀತಿಯಿಂದ ಅಂಗಡಿಗಳನ್ನು ಓಪನ್ ಮಾಡಲಿಕ್ಕೆ ಈಗಾಗಲೇ ಅವಕಾಶ ಮಾಡಿಕೊಡಲಾಗಿದೆ. ಸೊ ಹೋಟೆಲನ್ನು ಕೂಡ ಓಪನ್ ಮಾಡಬೇಕೆಂದು ಇದೀಗ ಸರ್ಕಾರವು ಚಿಂತನೆ ನಡೆಸಿದೆ. ಅದು ಏನಾಗುತ್ತೆ ಎಂಬುದರ ಬಗ್ಗೆ ಜೂನ್ 1ರಿಂದ ಎಲ್ಲ ಹೋಟೆಲ್ ಮಾಲೀಕರಿಗೆ ಗೊತ್ತಾಗಲಿದೆ ಸ್ನೇಹಿತರೆ. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಚಿನ್ನದ ಬೆಲೆಯಲ್ಲಿ ಇದೀಗ ಇಳಿಕೆಯಾಗಿದ್ದು ಸ್ವಲ್ಪ ಜನರಿಗೆ ಸಂತಸ ಮೂಡಿದೆ. ಲಾಕ್ಡೌನ್ ಪರಿಣಾಮ ಮತ್ತು ಒಂದು ಕಡೆ ಈ ಕೊರೋನಾ ಭೀತಿಯು ಹೆಚ್ಚಾಗುತ್ತಿದ್ದು ಇದರ ನಡುವೆ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 44,500 ರೂಪಾಯಿ ತಲುಪಿದೆ ಸ್ನೇಹಿತರೆ. ಹೌದು, ಸೊ ಬೆಂಗಳೂರಿನ 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯು 450 ರೂಪಾಯಿ ಇಳಿಕೆ ಕಂಡಿದೆ. ಈ ಮೂಲಕ ಚಿನ್ನದ ಬೆಲೆಯು ಇದೀಗ 44,500 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರವು ಕೂಡ 470 ರೂಪಾಯಿ ಇಳಿಕೆ ಕಂಡಿದ್ದು 48,350 ರೂಪಾಯಿ ಆಗಿದೆ ಸ್ನೇಹಿತರೆ. ಹೌದು, ಇನ್ನು ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರವು ಎಲ್ಲ ಆಟೋ ಚಾಲಕರು, ಕ್ಯಾಬ್, ಟ್ಯಾಕ್ಸಿ ಈ ರೀತಿ ಪ್ರತಿಯೊಬ್ಬರಿಗೂ ಕೂಡ ಒಟ್ಟು 5,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈ ಆಟೋ ಚಾಲಕರಿಗೆ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಈ 5,000 ರೂಪಾಯಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕೆಂಬುದರ ಬಗ್ಗೆ ಒಂದು ಗೊಂದಲ ಸೃಷ್ಟಿಯಾಗಿದೆ. ಆದರೆ ಇದೀಗ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಸರ್ಕಾರವು 5,000 ರೂಪಾಯಿಯನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಬೇಕೆಂಬುದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಇದೆ, ಹೌದು, ಶನಿವಾರದಿಂದ
ಎಲ್ಲ ರೀತಿಯ ಅರ್ಜಿಯನ್ನು ಸ್ವೀಕರಿಸುತ್ತಿದೆ. ಹಾಗಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಎಲ್ಲ ಚಾಲಕರು ಅರ್ಜಿಯನ್ನು ಸಲ್ಲಿಸಬಹುದು ಎಂದು ತಿಳಿಸಿದ್ದಾರೆ. ಇನ್ನು ಡಾಕ್ಯುಮೆಂಟ್ ಏನಪ್ಪ ಬೇಕು ಅಂದರೆ ಎಲ್ಲ ಚಾಲಕರ ಆಧಾರ್ ಸಂಖ್ಯೆ ಬೇಕು, ವಿಳಾಸ, ಡಿಎಲ್ ಸಂಖ್ಯೆ, ಬ್ಯಾಡ್ ಸಂಖ್ಯೆ, ವಾಹನ ಫಿಟ್ನೆಸ್ ಸರ್ಟಿಫಿಕೇಟ್, ಚಾಲಕರ ವರ್ಗ, ವಾಹನದ ವರ್ಗ ಮತ್ತು ಬ್ಯಾಂಕ್ ಖಾತೆ ಸೇರಿ ಇನ್ನಿತರ ಎಲ್ಲ ಮಾಹಿತಿಯ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಸೊ ಇವೆಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ನೀವು ಆನ್ಲೈನ್ನಲ್ಲಿ ಸೇವಾ ಸಿಂಧು ಆ್ಯಪ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ 08022223 6698 ಅಥವಾ 9449863214 ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಸ್ನೇಹಿತರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು ರಾಜ್ಯದ ಎಲ್ಲ ರೈತರಿಗೆ ಗುಡ್ ನ್ಯೂಸನ್ನು ನೀಡಿದ್ದಾರೆ. ಹೌದು, ಕರ್ನಾಟಕದ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು ರೈತರಿಗೆ 3 ಲಕ್ಷ ರೂಪಾಯಿವರೆಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಬೇಕೆಂದು ನೀಡಿದ್ದಾರೆ. ಸೊ ಒಟ್ಟು 3 ಲಕ್ಷ ರೂಪಾಯಿವರೆಗೆ ಯಾವುದೇ ರೀತಿಯಿಂದ ಬಡ್ಡಿ ಇರುವುದಿಲ್ಲ. ಬಡ್ಡಿ ಇಲ್ಲದೆ ನೀವು ಸಾಲವನ್ನು 3 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಪಡೆದುಕೊಳ್ಳಬಹುದು ಎಂದು ಇದೀಗ ಎಲ್ಲ ಬ್ಯಾಂಕ್ ಗ್ರಾಹಕರಿಗೆ ಸೂಚನೆಯನ್ನು ಹೊರಡಿಸಲಾಗಿದೆ. ಹಾಗಾಗಿ ತಮ್ಮ ವಲಯಕ್ಕೆ ಬರುವ ಬ್ಯಾಂಕಿಗೆ ಭೇಟಿ ನೀಡಿ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಮಿತ್ರರಾಗಿದ್ದರೆ ಈಗಲೇ ನೀವು ಬ್ಯಾಂಕಿಗೆ ವಿಸಿಟ್ ಕೊಡಿ ಮತ್ತು 3 ಲಕ್ಷ ರೂಪಾಯಿ ಸಾಲದ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಅಧಿಕೃತವಾಗಿ BS ಯಡಿಯೂರಪ್ಪನವರು ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, SSLC ವಿದ್ಯಾರ್ಥಿಗಳಿಗೆ ಮತ್ತೊಂದು ಸುದ್ದಿಯನ್ನು ನೀಡಿದ್ದಾರೆ. ಸೊ ಕೊರೋನಾ ವೈರಸ್ ಸೋಂಕಿನ ಭೀತಿ ಹಿನ್ನೆಲೆಯಲ್ಲಿ ಕಂಟೈನ್ಮೆಂಟ್ ವಲಯಗಳಲ್ಲಿ SSLC ಪರೀಕ್ಷೆ ನಡೆಸುವುದಿಲ್ಲ ಎಂದು ಇದೀಗ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಹೌದು ಸ್ನೇಹಿತರೆ, ಈ ರೀತಿಯ ಒಂದು ನ್ಯೂಸನ್ನು ಕೊಟ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಕೊಟ್ಟಿದ್ದಾರೆ. ಸೊ ಕಂಟೈನ್ಮೆಂಟ್ ವಲಯಗಳಲ್ಲಿ ಯಾವುದೇ ರೀತಿಯಿಂದ SSLC ಪರೀಕ್ಷೆಯನ್ನು ನಡೆಸುವುದಿಲ್ಲ ಎಂದು ತಿಳಿಸಲಾಗಿದೆ. ಇನ್ನು ಸ್ನೇಹಿತರೆ, ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಸರ್ಕಾರದಿಂದ ನಡೆಯಬೇಕಿದ್ದ ಸಪ್ತಪದಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮುಂದುಹಾಕಲಾಗಿದೆ. ರಾಜ್ಯಾದ್ಯಂತ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಲಾಕ್ಡೌನ್ ಪರಿಣಾಮ May 24ರಂದು ನಡೆಯಬೇಕಿದ್ದ 2ನೇ ಹಂತದ ಸಪ್ತಪದಿ ಸರಳ ಸಾಮೂಹಿಕ ವಿವಾಹವನ್ನು ಮುಂದುಹಾಕಲಾಗಿದೆ ಎಂದು ಈ ಕುರಿತು ಮಾಹಿತಿಯನ್ನು ಮಜರೆ ಇಲಾಖೆಯ ಶ್ರೀನಿವಾಸ್ ಪೂಜಾರಿರವರು ತಿಳಿಸಿದ್ದಾರೆ. ಇನ್ನು ಸ್ನೇಹಿತರೆ, ಇದೀಗ ರಾಜ್ಯ ಸರ್ಕಾರವು ಎಲ್ಲ ಕಾರ್ಮಿಕರಿಗೆ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದು ನಿಮಗೆ ಗೊತ್ತಿದ್ದ ವಿಷಯ. ಹೌದು, ಇನ್ನು ಯಾರ ಹತ್ರ ಕಾರ್ಮಿಕ ಕಾರ್ಡ್ ಹೊಂದಿರುತ್ತಾರೆ ಅವರ ಮಕ್ಕಳಿಗೆ ಉಚಿತವಾಗಿ ಸ್ಕಾಲರ್ಶಿಪ್ ಸಿಗಲಿದೆ. 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಸೌಲಭ್ಯ ಸಿಗಲಿದೆ. ಹಾಗೂ ಮಕ್ಕಳ ಮದುವೆಗೆ 1 ಲಕ್ಷ ರೂಪಾಯಿ ತನಕ ಸಹಾಯಧನ ಸಿಗಲಿದೆ. ಮತ್ತು ಗರ್ಭಿಣಿ ಮಹಿಳೆಯರಿಗೆ ಒಂದು ವೇಳೆ ಗಂಡು ಮಗು ಜನಿಸಿದರೆ 20,000 ಹಾಗೂ ಹೆಣ್ಣು ಮಗು ಜನಿಸಿದರೆ 30,000 ರೂಪಾಯಿವರೆಗೆ ಸಹಾಯಧನ ಕೊಡಲಾಗುವುದು. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ಈ ಕಾರ್ಮಿಕ ಕಾರ್ಡ್ ಹೊಂದಿದ್ದರೆ ಬಂಪರ್ ಅಂತಲೇ ಹೇಳಬಹುದು. ಹಾಗಾಗಿ ನೀವು ಇಲ್ಲಿಯವರೆಗೂ ಯಾರೂ ಕಾರ್ಮಿಕ ಕಾರ್ಡನ್ನು ಮಾಡಿಸಿಕೊಂಡಿಲ್ಲ, ಸೊ ನಿಮ್ಮ ವಲಯಕ್ಕೆ ಬರುವ ಕಾರ್ಮಿಕ ಭವನಕ್ಕೆ ಭೇಟಿ ನೀಡಿ ಮತ್ತು CSC ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ಗೆ ಭೇಟಿ ನೀಡಿ ಲೇಬರ್ ಕಾರ್ಡ್ ಮತ್ತು ಕಾರ್ಮಿಕ ಕಾರ್ಡನ್ನು ಮಾಡಿಸಿಕೊಳ್ಳಿ. ಹಾಗಾಗಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಕಾರ್ಮಿಕ ಭವನ ಹಾಗೂ CSC ಕೇಂದ್ರಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಇನ್ನು ಸ್ನೇಹಿತರೆ, ರೈಲು ಪ್ರಯಾಣಿಕರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಎಲ್ಲ ರೈಲುಗಳು June 1ರಿಂದ ಓಡಾಟ ಆಗಲಿವೆ. ಸೊ ಯಾವುದೇ ರೀತಿಯಿಂದ ಟಿಕೆಟ್ ದರದಲ್ಲಿ ಹೆಚ್ಚು ಅಥವಾ ಕಡಿಮೆಯಾಗುವುದಿಲ್ಲ. ಈ ಹಿಂದಿನ ದರದಂತೆ ಎಲ್ಲ ರೈಲುಗಳ ಸಂಚಾರವು ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಸ್ನೇಹಿತರೆ, ಈ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ವಿನಃ ಕಡಿಮೆಯಾಗುತ್ತಿಲ್ಲ. ಹಾಗಾಗಿ ನೀವು ಕೂಡ ಎಲ್ಲರೂ ಸೇಫ್ ಆಗಿರಬೇಕು. ಸೊ ಅತಿ ಹೆಚ್ಚು ಮನೆಯಲ್ಲೇ ಇರಬೇಕು. ಯಾವುದೇ ರೀತಿಯಿಂದ ಅಗತ್ಯವಿದ್ದಲ್ಲಿ ಮನೆಯಿಂದ ಹೊರಗಡೆ ಬನ್ನಿ. ಎಲ್ಲ ರೀತಿಯಿಂದ ಮಾಸ್ಕ್ ಆಗಿರಬಹುದು, ಸ್ಯಾನಿಟೈಸರ್ ಆಗಿರಬಹುದು, ಇವೆಲ್ಲವನ್ನು ಉಪಯೋಗಿಸಿಕೊಳ್ಳಿ. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ಇದೀಗ ಕೇಂದ್ರ ಸರ್ಕಾರದ ಆರೋಗ್ಯ ಇಲಾಖೆ ಆಗಿರಬಹುದು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಕೂಡ ಆಗಿರಬಹುದು ಈಗಾಗಲೇ ಎಲ್ಲ ರೀತಿಯಿಂದ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಸ್ನೇಹಿತರೆ, ಬೇರೆ ರಾಜ್ಯಕ್ಕೆ ಅಂತರರಾಜ್ಯಕ್ಕೆ ಪ್ರಯಾಣ ಮಾಡುವವರಿಗೆ ಆರೋಗ್ಯ ಸೇತು ಅಪ್ಲಿಕೇಶನ್ ಕಡ್ಡಾಯ ಮಾಡಲಾಗಿದೆ. ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈ ಮಾಹಿತಿ ಬಂದಿದ್ದು, ಯಾರು ಅಂತಾರಾಜ್ಯ ಮತ್ತು ಬೇರೆ ರಾಜ್ಯಕ್ಕೆ ಪ್ರಯಾಣ ಮಾಡುತ್ತಾರೆ ಅವರು ಕೇಂದ್ರ ಸರ್ಕಾರವು ಲಾಂಚ್ ಮಾಡಿದ ಆರೋಗ್ಯ ಸೇತು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕೆಂದು ಅಧಿಕೃತವಾಗಿ ಎಲ್ಲ ಪ್ರಯಾಣಿಕರಿಗೆ ತಿಳಿಸಿದ್ದಾರೆ. ಸೊ ಇವು ಇವತ್ತಿನ ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಮತ್ತು
ಹೊಸ ಹೊಸ ವಿಚಾರಗಳು ಎಲ್ಲ ಮಾಹಿತಿಯನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೇವೆ. ಸೋ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಈ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೋ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.